ನಾಲ್ಕನೇ ತರಗತಿ ಪಾಠ ಒಂದು ಕನ್ನಡ ಮನ ಅರಕೆ ಪದ್ಯಭಾಗವನ್ನು ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ ಮಕ್ಕಳೇ, ಈ ಪದ್ಯಭಾಗವನ್ನ ಬರೆದ ಕವಿ ರಾಷ್ಟ್ರಕವಿ ಅಂತ ಕರೀತಾರಮ್ಮ ಅವರು ಕುವೆಂಪು. ಕುವೆಂಪು ಅಂದ್ರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಮಕ್ಕಳೇ, ಕುವೆಂಪುರವರು ನಮ್ಮ ದೇಶದ ಅಗ್ರಮಾನ್ಯ ಕವಿ ಹಾಗೂ ಒಬ್ಬ ನಾಟಕಕಾರ ಹಾಗೂ ಕಾದಂಬರಿಕಾರ ಹಾಗೂ ವಿಮರ್ಶಕ ಹಾಗೂ ಒಬ್ಬ ಚಿಂತಕರು ಕೂಡ ಆಗಿದ್ದಾರೆ. ಮಕ್ಕಳೇ, ಇವರು ಹಲವಾರು ಕೃತಿಗಳನ್ನ, ನಾಟಕಗಳನ್ನ ಮತ್ತೆ ಕಾದಂಬರಿಗಳನ್ನ ಬರೆದಿದ್ದಾರೆ. ಮಕ್ಕಳೇ, ಇವರ ಒಂದು ಪ್ರಸಿದ್ಧ ಕೃತಿ ಅಂದ್ರೆ ಶ್ರೀರಾಮಾಯಣ ದರ್ಶನಂ. ಈ ಕೃತಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಅಲ್ಲದೆ ಮಕ್ಕಳೇ, ಇವರು ಅಧ್ಯಾಪಕರಾಗಿ, ಉಪನ್ಯಾಸಕರಾಗಿ ಮತ್ತೆ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಮಕ್ಕಳೇ, ಈಗ ನಾವು ಒಂದು ಹಾಡನ್ನ ಕೇಳ್ಕೊಂಡ್ಬರೋಣ. ಮಕ್ಕಳೇ, ಈ ಪದ್ಯವಾಗವನ್ನು ನಾವು ಮಾದರಿ ವಾಚನವನ್ನ ಮಾಡೋಣ. ಮಕ್ಕಳೇ, ಮಾದರಿ ವಾಚನವನ್ನ ಮಾಡೋಣ. ಈ ಪದ್ಯಭಾವವನ್ನು ನಾವು ಯಾವ ರೀತಿ ಸಂಗೀತ ರೂಪದಲ್ಲಿ ಯಾವ ರೀತಿ ಹಾಡಬಹುದು ಅನ್ನೋದನ್ನ ನೋಡೋಣ. ಮಕ್ಕಳೇ, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಜೋಗುಳದ ಹರಕೆಯಿದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ, ತಾಯಿಯ ಪುಗೆಯಂತೆ ಬಲು ಸೊಗಸು ಮೇಗೆ, ಗುರುವಿನೊಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯಿ ನುಡಿಗೆ ದುಡಿದು ಮಡೀಹ ಪರಗಳೇಳ್ಗೆ, ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ. ಮಕ್ಕಳೇ, ನಾವು ಪದ್ಯದ ಗಾಯನ ಅಥವಾ ಮಾದರಿ ವಾಚನವನ್ನ ಕೇಳ್ಕೊಂಡ್ಬಂದ್ವಲ್ವಾ, ಅದೇ ರೀತಿ ನಾವು ಈಗ ಈ ಪದ್ಯದ ಸಾರಾಂಶವನ್ನ ತಿಳಿಯೋಣ. ಮಕ್ಕಳೇ ಮಕ್ಕಳೇ, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಮಕ್ಕಳೇ, ಈ ಪದ್ಯ ಭಾಗದಲ್ಲಿ ಕುವೆಂಪುರವರು ಏನಂತ ಹೇಳ್ತಾ ಹೋಗಿದ್ದಾರೆ ಅಂದ್ರೆ, ಕನ್ನಡಕ್ಕೆ ಹೋರಾಡಬೇಕು, ನಾವು ಕನ್ನಡಕ್ಕೋಸ್ಕರ ಸೆಣಸಾಡಬೇಕು, ಮತ್ತೆ ಕನ್ನಡವನ್ನ ಕಾಪಾಡಬೇಕು. ಕನ್ನಡವನ್ನ ಕಾಪಾಡಬೇಕು ಅಂದ್ರೆ ಕನ್ನಡವನ್ನ ರಕ್ಷಣೆ ಮಾಡಬೇಕು, ರಕ್ಷಿಸಬೇಕು ಅಂತ ಹೇಳಿದ್ದಾರೆ. ಮಕ್ಕಳೇ, ಅದೇ ರೀತಿ ನನ್ನ ಆನಂದ ಅಂದ್ರೆ ತಾಯಿ ಮಗುವನ್ನ ಯಾವ ರೀತಿ ಕರೀತಾರೆ, ಚಿನ್ನ ರನ್ನ ನನ್ನ ಕಂದ ಅಂತ ಕರೀತಾರಲ್ವಾ, ಅದೇ ರೀತಿ ತಾಯಿ ಮಗುವನ್ನ ಕರೆಯುವ ರೀತಿಯಲ್ಲಿ ಆನಂದದಿಂದ ಕರೀತಾ ಇದ್ದಾರೆ ಅಲ್ವಾ. ನಾವು ಕನ್ನಡಕ್ಕಾಗಿ ಹೋರಾಡಬೇಕು, ಕನ್ನಡವನ್ನ ರಕ್ಷಣೆ ಮಾಡಬೇಕು ಅಂತ ಈ ಪದ್ಯಭಾಗದಲ್ಲಿ ಕುವೆಂಪುರವರು ನಮಗೆಲ್ಲ ಕನ್ನಡಮ್ಮನ ಹರಕೆ ಪದ್ಯಭಾಗದಲ್ಲಿ ತಿಳಿಸಿದ್ದಾರೆ. ಮಕ್ಕಳೇ, ಇಲ್ಲಿ ಕಾಪಾಡು ಅಂದ್ರೆ ಮಕ್ಕಳೇ ರಕ್ಷಿಸು,
ಅಂತ ಕಾಪಾಡು ಅಂದ್ರೆ ರಕ್ಷಿಸು ಮಕ್ಕಳೇ. ಅದೇ ರೀತಿ ಮಕ್ಕಳೇ ನಾವು ಮುಂದಿನ ಒಂದು ಪದ್ಯ ಭಾಗಕ್ಕೆ ಹೋಗೋಣ. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಮಕ್ಕಳೇ ನಾವು ಮಗುವನ್ನ ತಾಯಿ ಮಗುವನ್ನ ಒಂದು ಯಾವುದು ತೂಗುವಂತಹ ತೊಟ್ಟಿಲಿಗೆ ಹಾಕಿ ಜೋಗುಳವನ್ನ ಆಟಾಡವ್ವ. ಯಾವಾಗ ಆಡ್ತಾಳೆ? ಮಗು ಮಲಗಿರುವಾಗವ. ಮಗುವನ್ನ ಮಲಗಿಸುವಾಗ ತಾಯಿ ಜೋಗುಳದ ಹರಕೆ ಇದು, ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ. ಕನ್ನಡವನ್ನ ಕಾಪಾಡಬೇಕು, ಕನ್ನಡವನ್ನ ರಕ್ಷಣೆ ಮಾಡಬೇಕು, ಇದು ಜೋಗುಳದ ಹರಕೆ ಇದು ಅಂತ ತಾಯಿ ಮಗುವಿಗೆ ಹೇಳ್ತಿದ್ದಾಳೆ. ಮರತೆಯಾದರೆ ಅಯ್ಯೋ ಮರದಂತೆ ನನ್ನ, ಮರತೆಯಾದರೆ ನಾ ಎತ್ತ ತಾಯಿಯನ್ನೇ ಮರೆತಂತೆ, ಕನ್ನಡವನ್ನು ಮರೆತರೆ ಎತ್ತ ತಾಯಿಯನ್ನೇ ಮರೆತಂತೆ ಅಂತ ತನ್ನ ಮಗುವಿಗೆ ಯಾರು ಹೇಳ್ತಿದ್ದಾರೆ? ತಾಯಿ ಹೇಳ್ತಿದ್ದಾಳೆ. ಗೊತ್ತಾಯ್ತಾ? ಇದು ಕನ್ನಡಮ್ಮನ ಹರಕೆ. ಹರಕೆ ಅಂದ್ರೆ ಬೇಡಿಕೆ ಅಂತ. ಮೊಲೆಯ ಹಾಲೆಂದಂತೆ ಸವಿ ಜೇನು ಬಾಯಿಗೆ, ತಾಯಿ ಮಕ್ಕಳಿಗೆಯಂತೆ ಬಲು ಸೊಗಸು ಮೇಯಿಗೆ. ನೋಡಿ ಮಕ್ಕಳೇ, ಇಲ್ಲಿ ಕನ್ನಡ ಭಾಷೆಯನ್ನ ಕವಿ ತಾಯಿಗೆ ಹೋಲಿಸ್ತಾ ಇದ್ದಾನೆ ಮಕ್ಕಳೇ. ತಾಯಿಯ ಹಾಲು ಅಮೃತಕ್ಕೆ ಸಮಾನ ಅಂತ ಕರಿಬೋದು ಮಕ್ಕಳೇ. ಆ ತಾಯಿ ಹಾಲು ಅಮೃತಕ್ಕೆ ಸಮಾನ ಅಂದ್ಮೇಲೆ ನಮ್ಮ ಕನ್ನಡ ಭಾಷೆ ಅಮೃತ ಇದ್ದ ಹಾಗೆ, ಸವಿ ಜೇನು ಇದ್ದ ಹಾಗೆ ಅಂತ ಹೇಳ್ತಿದ್ದಾನೆ ಕವಿಯಲ್ಲಿ. ತಾಯಿ ಅಪ್ಪಿಗೆಯಂತೆ, ನೋಡಿ, ತಾಯಿ ಅಪ್ಪಿಗೆಯಂತೆ ಬಲು ಸೊಗಸು ಮೇಗೆ. ನಮಗೆ ಮಕ್ಕಳೇ, ನಾವು ನಮ್ಮ ತಾಯಿಯನ್ನು ಅಪ್ಪಿಕೊಂಡಾಗ ನಮಗೆ ಒಂದು ರೀತಿಯ ಮೊದಲ ಅನುಭವ ಆಗುತ್ತಲ್ವಾ? ಅದೇ ರೀತಿ ನಿಮಗೂ ಆಗಿದೆ ಅಲ್ವಾ ಮಕ್ಕಳೇ? ಅದೇ ರೀತಿ ನಾವು ನಮ್ಮ ಕನ್ನಡ ಭಾಷೆ ಅಂತಕ್ಕಂಥದ್ದು ತಾಯಿಯ ಅಪ್ಪಿಗೆಯಂತೆ ಮಧುರವಾಗಿದೆ, ಸವಿಯಾಗಿದೆ ಅಂತ ಕವಿ ಹೇಳ್ತಾ ಹೋಗಿದ್ದಾನೆ. ಬಲು ಸೊಗಸು ಮೇಗೆ. ನೋಡ್ರಿ, ನಾವು ಕನ್ನಡ ಭಾಷೆಯನ್ನು ಮೈಗೂಡಿಸ್ಕೊಂಡ್ರೆ ನಮಗೆ ಒಂದು ನಮ್ಮ ಮೈಗೂಡಿಸ್ಕೊಂಡ್ರೆ ನಮಗೆ ಬಹಳ ಸೊಗಸನ್ನ ನೀಡುತ್ತೆ ಅಂತ ಕವಿ ಇಲ್ಲಿ ಹೇಳ್ತಾ ಹೋಗಿದ್ದಾನೆ. ಮೇಗೆ ಅಂದ್ರೆ ಮಕ್ಕಳೇ ಮೈಗೆ. ಮೇಗೆ ಅಂದ್ರೆ ಮೈಗೆ. ಬಾಯಿಗೆ ಅಂದ್ರೆ ಮುಂದಿನ ಪದ್ಯ ಭಾಗವನ್ನು ನೋಡೋಣ. ಗುರುವಿ ನೋಳ್ನುಡಿಯಂತೆ ಶ್ರೇಯಸ್ಸು ಬಾಳಿಗೆ, ತಾಯಿ ನುಡಿಗೆ ನುಡಿದು ಮಡಿ ಇಹ ಪರಗಳಿಗೆ. ನೋಡಿ ಮಕ್ಕಳೇ, ಗುರುವಿನ ಒಳ್ಳೆ ನುಡಿಯಂತೆ, ಹೌದಲ್ವಾ? ನಮಗೆ ಒಳ್ಳೆ ಬುದ್ಧಿ ವಿದ್ಯೆ ಬುದ್ಧಿಯನ್ನು ಕಲಿಸ್ತಾರೆ ಯಾರು? ಗುರುಗಳು ಅಲ್ವಾ? ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಯಾವ ಮಾರ್ಗದಲ್ಲಿ ನಾವು ಹೋಗ್ಬೇಕು ಅಂತ ನಮಗೆ ಕಲಿಸ್ತಾರೆ ಯಾರು? ಶಿಕ್ಷಕರು ಅಲ್ವ ಮಕ್ಕಳೇ? ಅದೇ ರೀತಿ ಗುರುವಿ ನೋಳ್ನುಡಿಯಂತೆ ಶ್ರೇಯಸ್ಸು ಬಾಳಿಗೆ. ನಮ್ಮ ಶ್ರೇಯಸ್ಸು ಅಂದ್ರೆ ಹೇಳಿದೆ ಮಕ್ಕಳಿಗೆ, ಅಂದ್ರೆ ನಮ್ಮ ಕನ್ನಡ ಭಾಷೆ ಅಂತಕ್ಕಂಥದ್ದು ನಮ್ಮ ಏಳಿಗೆಗೆ ಕಾರಣವಾಗುತ್ತೆ, ಗೊತ್ತಾಯ್ತಾ? ನಮ್ಮ ಬಾಳಿಗೆ ಏಳಿಗೆ ಕಾರಣ ಆಗುತ್ತೆ ಅಂತ ಕವಿ ಇಲ್ಲಿ ಹೇಳ್ತಿದ್ದಾನೆ. ತಾಯಿ ನುಡಿಗೆ ದುಡಿದು ಮಡಿ ಇಹ ಪರಗಳಿಗೆ. ನೋಡಿ, ತಾಯಿ ನುಡಿಗೋಸ್ಕರ, ತಾಯಿ ನುಡಿ ಅಂದ್ರೆ ಯಾವ ಮಕ್ಕಳೇ? ತಾಯಿ ನುಡಿ ಅಂದ್ರೆ ನಮ್ಮ ಮಾತೃಭಾಷೆ. ನಮ್ಮ ಮಾತೃಭಾಷೆ ಯಾವುದು? ಕನ್ನಡ. ಅದಲ್ಲ ಮಕ್ಕಳೇ, ಆ ತಾಯಿಯ ಭಾಷೆಗೆ, ಮಾತೃಭಾಷೆಗೆ ನಾವು ದುಡಿಬೇಕು. ತಾಯಿ ಭಾಷೆಗೆ ದುಡಿದು ತಾಯಿ ಭಾಷೆಯನ್ನು ಉಳಿಸಿ ಕನ್ನಡ ಭಾಷೆಗೋಸ್ಕರ ಹೋರಾಡಿ ಅದನ್ನ ಬೆಳೆಸಿ ನಾವು ಮಡಿಬೇಕು ಅಂತ ಕವಿ ಹೇಳ್ತಾ ಹೋಗ್ತಿದ್ದಾನೆ. ಇಹ ಪರ ಅಂದ್ರೆ ಭೂಲೋಕ ಅಂತ, ಗೊತ್ತಾಯ್ತಾ? ನಾವು ಭೂಮಿಯಲ್ಲಿ ಇರುವಂತಹ ಮನುಷ್ಯರಿರುವಂತಹ ಲೋಕವನ್ನು ನಾವು ಇಹ ಪರಗಳು ಹೇಳಿದೆ ಅಂದ್ರೆ ಈ ಲೋಕದಲ್ಲಿ ನಮ್ಮ ಬದುಕು ಸಾರ್ಥಕ ಆಗುತ್ತೆ. ನಮ್ಮ ಮಾತೃಭಾಷೆಯನ್ನ ಉಳಿಸಿದ್ರೆ ಮತ್ತೆ ರಕ್ಷಣೆ ಮಾಡಿದ್ರೆ ನಮ್ಮ ಬದುಕು ಇಹ ಪರಗಳು ಹೇಳಿದೆ ಅಂದ್ರೆ ಭೂಮಿಯ ಮೇಲೆ ಬದುಕು ನಮಗೆ ಸಾರ್ಥಕ ಆಗುತ್ತೆ, ನಮ್ಮ ಬದುಕು ಸಾರ್ಥಕ ಆಗುತ್ತೆ ಅಂತ ಕವಿ ಹೇಳ್ತಾ ಹೋಗ್ತಿದ್ದಾನೆ ಮಕ್ಕಳೇ. ಎಷ್ಟು ಮಕ್ಕಳೇ, ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ನೋಡಿ ಮಕ್ಕಳೇ, ದಮ್ಮಯ್ಯ ಅಂದ್ರೆ ವಿನಂತಿಯಿಂದ ಬೇಡಿಕೊಳ್ತಕ್ಕಂಥದ್ದು. ದಮ್ಮಯ್ಯ ಅಂದ್ರೆ ವಿನಂತಿಯಿಂದ ಬೇಡಿಕೊಳ್ಳುವುದು. ಮಕ್ಕಳೇ, ದಮ್ಮಯ್ಯ ಅಂದ್ರೆ ವಿನಂತಿಯಿಂದ ಬೇಡುವುದು, ಅಂದ್ರೆ ಒಬ್ಬ ತಾಯಿ ಮಗುವನ್ನ ಏನಂತ ಕೇಳಿ, ದಮ್ಮಯ್ಯ ಕಂದಯ್ಯ ಬೇಡುವೆನು, ಬೇಡುವಂತೆ ಕೇಳುವಂತ, ಗೊತ್ತಾಯ್ತಾ? ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ.
ಕನ್ನಡಮ್ಮನ ಅರಿಕೆಯನ್ನು ನಮ್ಮ ಕನ್ನಡ ಭಾಷೆಯನ್ನು ಮರಿಬಾರ್ದು, ನಮ್ಮ ಕನ್ನಡ ಭಾಷೆಯನ್ನು ನಾವು ಬೆಳೆಸಬೇಕು, ಕನ್ನಡಕ್ಕಾಗಿ ಹೋರಾಡಬೇಕು. ಇದು ಕನ್ನಡಮ್ಮನ ಅರಕೆ ಬೇಡಿಕೆ. ಅರಕೆ ಅಂದ್ರೆ ಬೇಡಿಕೆ. ಮರೆಯದಿರು ಚಿನ್ನ, ಮರೆಯದಿರು ಚಿನ್ನ, ಮರೆತ್ರೆ ನೀವು ನನ್ನನ್ನು ಎತ್ತ ತಾಯಿಯನ್ನ ಮರೆತಂತೆ, ಕನ್ನಡ ಭಾಷೆಯನ್ನ ಮರೆತ್ರೆ ಅಂತ ಈ ಒಂದು ಪದ್ಯಭಾಗದಲ್ಲಿ ಹೇಳ್ತಾ ಹೋಗಿದ್ದಾರೆ ಕುವೆಂಪುರವರು. ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿ ಆಗಿರನ್ನ. ಮರೆತೆಯಾದರೆ ನಾವು ನಮ್ಮ ಕನ್ನಡ ಭಾಷೆಯನ್ನ, ನಮ್ಮ ಮಾತೃಭಾಷೆಯನ್ನ ನಾವು ಮರೆತ್ರೆ ನಾವು ಎಂತ ತಾಯಿಯನ್ನೇ ಮರೆತಂತೆ. ಹೋರಾಡು ಕನ್ನಡಕ್ಕೆ, ಕನ್ನಡಕ್ಕೋಸ್ಕರ ವೀರನಾಗಿ ಶೂರನಾಗಿ ಹೋರಾಡು, ಕನ್ನಡಕ್ಕೋಸ್ಕರ ಹೋರಾಡು ಅಂತ ಈ ಪದ್ಯಭಾಗದಲ್ಲಿ ಕುವೆಂಪುರವರು ಹೇಳಿದ್ದಾರೆ. ಇಲ್ಲಿ ಮಕ್ಕಳೇ ಕಲಿಯಾಗಿ ಅಂದ್ರೆ ವೀರನಾಗಿ, ಅದು ವೀರ ಕಲಿ ಅಂದ್ರೆ, ಕಲಿ ಅಂದ್ರೆ ವೀರ ಅಥವಾ ಶೂರ ಅಂತ ಮಕ್ಕಳೇ, ಕಲಿ ಅಂದ್ರೆ ವೀರ ಅಥವಾ ಶೂರ. ಕಲಿಯಾಗಿ ಹೋರಾಡಬೇಕು ಕನ್ನಡಕ್ಕೋಸ್ಕರ, ನಾವು ಶೂರರಾಗಿ ವೀರರಾಗಿ ಹೋರಾಡಬೇಕು ಅಂತ ಕವಿ ಇಲ್ಲಿ ಕುವೆಂಪುರವರು ಕನ್ನಡ ಅಭಿಮಾನದ ಬಗ್ಗೆ, ಕನ್ನಡ ಹೆಮ್ಮೆಯ ಬಗ್ಗೆ, ನಮ್ಮ ಮಾತೃಭಾಷೆಯ ಬಗ್ಗೆ ಈ ಪದ್ಯವನ್ನ ಬರೆದಿದ್ದಾರೆ. ನಿಮ್ಗೆಲ್ಲರೂ ಅರ್ಥ ಆಯ್ತಾ ಮಕ್ಕಳೇ? ಹಾಗಾದ್ರೆ ನಮ್ಮ ನಾವು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಭಾಗವನ್ನ ಕಲಿಯೋಣ. ನಿಮಗೆಲ್ಲರಿಗೂ ವಂದನೆಗಳು.